ಇಲ್ಲಿ ಸರ್ಕಾರದವ್ರು ಹೇಳದೆ ಒಂದು ಮಾಡದೇ ಇನ್ನೊಂದು ಮತ್ತು ಏನಂದರೆ ಅನ್ನಭಾಗ್ಯ ಯೋಜನೆಯಲ್ಲಿ ಮತ್ತೆ ಹೊಸ ಬದಲಾವಣೆಯನ್ನು ತಂದಿದ್ದಾರೆ ಮತ್ತೆ ಎಷ್ಟು ಜನ ಅನ್ನಬಾಗಿ ಯೋಜನೆ ಹಣ ಬಂದಿಲ್ಲ ಅಂತ ಹೇಳ್ತಿದ್ರಲ್ಲ ನಿಮಗೆಲ್ಲರಿಗೂ ಕೂಡ ಒಂದು ಶುಭ ಸುದ್ದಿನೂ ಕೂಡ ಕಾಯ್ದಿದೆ ಮತ್ತು ನಿಮಗೆ ಲೇಟೆಸ್ಟಾಗಿ ಏನು ಇನ್ಫಾರ್ಮೇಶನ್ ಬಂದಿದೆ ಅದ್ರ ಬಗ್ಗೆ ನಿಮಗೆ ಈ ಒಂದು ವೀಡಿಯೋಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಎಲ್ಲ ಇನ್ಫಾರ್ಮೇಶನ್ ಕೂಡ ತಿಳ್ಕೊತೀರಾ ಅದಕ್ಕಿಂತ ಮುಂಚೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೀವು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದು ಲೈಕ್ ಮಾಡಿಬಿಟ್ಟಾನೆ ವೀಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಇವಾಗ ನಾವು ಒಂದು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದರೆ ಇಲ್ಲಿ ನೀವು ಸಾಕಷ್ಟು ಜನ ಕಮೆಂಟ್ ಆಗ್ತಾಯಿರೋದ್ರೆ ನಮಗೆ ಅನ್ನ ಬಗ್ಗೆ ಯೋಜನೆ ಇದ್ದು ಹಣ ಬಂದಿಲ್ಲ ಬಂದಿಲ್ಲ ಅಂತಲೇ ಕಮೆಂಟ್ ಇರೋ ಪ್ರತಿಯೊಂದು ಕಮೆಂಟು ಕೂಡ ನಾನು ಅಬ್ಸರ್ವ್ ಮಾಡ್ತಾ ಇದೀನಿ ಅಲ್ಲಿ ಜಾಸ್ತಿ ಜನ ಹೇಳಿದೀನಪ್ಪ ಅಂದರೆ ನಮಗೆ ಅನ್ನ ಬಗ್ಗೆ ಯೋಜನೆ ಇದ್ದು ಹಣ ಬಂದಿಲ್ಲ ಸೆಪ್ಟೆಂಬರ್ ತಿಂಗಳಿದು ಅಂತ ಇರೋ ಅಂಥವ್ರಿಗೆ ಇವಾಗ ಒಂದು ಗುಡ್ ನ್ಯೂಸ್ ಇದೆ ಅದಕ್ಕಿಂತ ಮುಂಚೆ ಒಂದು ಹೊಸ ಬದಲಾವಣೆ ಅಂತ ಹೇಳಿದ್ನಲ್ಲ ಏನು ಚೇಂಜಸ್ ಇದೆ ಅದ್ರ ಬಗ್ಗೆ ನೋಡ್ಬೋಣ ಅಂದರೆ ಎಷ್ಟೊಂದು ಜನಕ್ಕೆ ಕಾಮನ್ ಆಗಿ ಡೌಟ್ ಆಗಿದೆ ಏನಂದರೆ ಸರ್ಕಾರದವ್ರು ಹೇಳಿದ್ ಬಂದ್ಬಿಟ್ಟು ಇವಾಗ ಅಕ್ಟೋಬರ್ ತಿಂಗಳಿಂದ ಬಂದ್ಬಿಟ್ಟು ನಿಮಗೆ ಫುಲ್ ಕ್ವಾಂಟಿಟಿಲಿ ಹತ್ತು ಕೆ ಜಿ ಅಕ್ಕಿನೇ ಕೊಡ್ತೀವಿ ಹಣ ಏನು ಕೊಡೋಕ್ಕೋಗಲ್ಲ ಅಂತ ಹೇಳಿದರು ಆದರೆ ಏನಾಯ್ತಂದರೆ ಇವಾಗ ನಿಮಗೆ ಅವ್ರು ಸರಿಯಾಗಿ ಅಕ್ಕಿ ಫುಲ್ ಕ್ವಾಂಟಿಟಿಲಿ ಕೊಟ್ಟಿಲ್ಲ ಹತ್ತು ಕೆ ಜಿ ಯಾರಿಗೂ ಕೂಡ ಬಂದಿಲ್ಲ ಸರಿಯಾಗಿ ಏನು ಹೋದ್ ತಿಂಗಳು ಎಷ್ಟು ಬಂದಿದೋ ಅದೇ ಅಷ್ಟೇ ಕೊಟ್ಟಿದ್ದಾರೆ ಕ್ವಾಂಟಿಟಿನ ಏನೂ ಕೂಡ ಜಾಸ್ತಿ ಮಾಡಿಲ್ಲ ಅದರಿಂದ ಕೆಲವ್ರು ಕೇಳ್ತಾ ಇರೋ ಈ ತಿಂಗಳು ಏನಾದರೂ ಅನ್ನ ಭಾಗ್ಯ ಯೋಜನೆ ಹಣ ಬರುತ್ತಾ ಅಂತ ಯಾಕೆಂದ್ರೆ ಅವ್ರು ಬರಲ್ಲ ಅಂತ ಮೊದಲೇ ಹೇಳಿದರು ಅಕ್ಕಿನೂ ಕೂಡ ಕಮ್ಮಿ ಕೊಟ್ಟಿದ್ರೆ ಏನಾದ್ರು ಬರುತ್ತಾ ಬರಲ್ಲ ಅಂತ ಕೇಳ್ತಾ ಇರೋ ಇದ್ರ ಬಗ್ಗೆ ಕ್ಲಾರಿಫೈ ಮಾಡ್ಬಿಡ್ತೀನಿ ನೋಡಿ ಇಲ್ಲಿ ಅನ್ನ ಯೋಜನೆ ಯೋಜನೆಯಡಿ ನಿಮಗೆ ಅಕ್ಕಿನೇ ಕೊಡಬೇಕಾಗಿತ್ತು ಆದರೆ ಕೆಲವು ಕಾರಣಾಂತಗಳಿಂದ ಅಕ್ಕಿನ ಇವರು ಬೇರೆ ರಾಜ್ಯದಿಂದ ತರಕಾಗಿಲ್ಲ ಕೊಟ್ಟು ಖರೀದಿ ಮಾಡೋಕ್ಕಾಗಿಲ್ಲ ಅದರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ಅಕ್ಕಿ ಯಾರಿಗೆ ಕಮ್ಮಿ ಕ್ವಾಂಟಿಟಿ ಬಂದಿದೆ ಫುಲ್ ಹತ್ತು ಕೆ ಜಿ ಬಂದಿಲ್ಲ ನಿಮಗೆ ಏನು ಹಣ ಬರಬೇಕಲ್ಲ ಹಣ ಬರೋ ಪ್ರೊಸೆಸೇ ಕಂಟಿನ್ಯೂ ಆಗುತ್ತೆ ಈ ತಿಂಗಳಿದು ಕೂಡ ಅಕ್ಟೋಬರ್ ತಿಂಗಳದ್ದು ಕೂಡ ನಿಮಗೆ ರಿಮೈನಿಂಗ್ ಅಮೌಂಟ್ ಏನಿದೆಯಲ್ಲ ಅಕ್ಕಿ ಬದಲು ಹಣ ಅದು ಬರುತ್ತೆ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ ಇನ್ನೂ ಎಷ್ಟು ಜನ ಕತೆ ಏನಪ್ಪಾ ಅಂದರೆ ನಿಮ್ಗೆ ಅಣ ಅಕ್ಕಿದು ಹಣನೇ ಬಂದಿಲ್ಲ ಹಣನೇ ಬಂದಿಲ್ಲ ಅಂತ ಹೇಳ್ತೀರಾ ಇಲ್ಲಿ ಸೆಪ್ಟೆಂಬರ್ ತಿಂಗಳದು ಆಗಲೇ ಹೇಳಿದ್ದೀನಿ ಕ್ರೆಡಿಟ್ ಯಾವಾಗಿಂದ ಹಾಕಕ್ಕೆ ಸ್ಟಾರ್ಟ್ ಮಾಡಿದರೆ ಅದ್ರ ಬಗ್ಗೆ ಕೂಡ ಅಪ್ಡೇಟ್ ರೆಗ್ಯುಲರ್ ರೆಗ್ಯುಲರಾಗಿ ಮತ್ತೆ ಇವಾಗ ಏನಾಗಿದೆ ಅಂದರೆ ಅಲ್ಲಿ ಸ್ಟೇಟಸ್ನ ಯಾರು ಕೂಡ ಏನು ಚೆಕ್ ಮಾಡೋಕೆ ಹೋಗ್ಬೇಡಿ ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅದನ್ನ ಚೆಕ್ ಮಾಡ್ಕೊಳ್ಳಿ ಆಪ್ ಅಕೌಂಟಿಗೆ ಹೋಗ್ಬಿಟ್ಟು ನಿಮ್ಮ ಬ್ಯಾಲೆನ್ಸ್ ಚೆಕ್ ಮಾಡ್ಕೊಳ್ಳಿ ಯಾಕೆ ಅಲ್ಲಿ ಸ್ಟೇಟಸ್ ಅಪ್ಡೇಟ್ ಆಗ್ತಾ ಇಲ್ಲ ಹಣ ಆಗಲಿ ಎಷ್ಟೋ ಬಂದಿದೆ ಅನ್ನ ಬಗ್ಗೆ ಸೆಪ್ಟೆಂಬರ್ ತಿಂಗಳದು ಹಣ ಬಂದಿದೆ ಅದರಿಂದ ನೀವೇನು ಕೂಡ ತಲೆ ಕೆಟ್ಟು ಅಗತ್ಯ ಅಲ್ಲ ಡೈರೆಕ್ಟ್ ಆಗಿ ಬಂದಿದೆ ಮೆಸೇಜ್ ಏನು ಕೂಡ ಬರ್ತಾ ಫೋನ್ ಗೆ ಡೈರೆಕ್ಟ್ ಆಗಿ ಬಂದಿರುತ್ತೆ ಬರೀ ಬ್ಯಾಲೆನ್ಸ್ ಚೆಕ್ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೋಬೇಕು ನಿಮ್ಗೆ ಬಂದಿದೆಯಾ ಅನ್ನೋದು ಇನ್ನೂ ಬಂದಿಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ದಿನ ವೈಟ್ ಮಾಡಬೇಕಾಗುತ್ತೆ ಅದ್ಬಿಟ್ಟು ನಿಮಗೆ ಬೇರೆ ಆಪ್ಷನ್ಸ್ ಇರಲ್ಲ ಮತ್ತೆ ನಿಮಗೆ ಇದೇ ರೀತಿ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರಲಿ ಅನ್ನ ಯೋಜನೆ ಯೋಜನೆ ಆಗಿರಲಿ ಏನೇ ಒಂದು ಅಧಿಕೃತವಾಗಿ ಮಾಹಿತಿ ಬಂದಾಗ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು